ಫಾರ್ಮಾ ಕಂಪ್ನಿನಲ್ಲಿ ಟಾಪ್ 50 ರ್ಯಾಂಕ್ ಕಂಪ್ನಿಗಳು ಎಲ್ಲಾ ಮೆಡಿಕಲ್ ಸ್ಟೋರ್ ಅಲ್ಲಿ ಇರುತ್ತೆ ಸ್ಟಾಕ್, ಬಟ್ ಸೇಲ್ ಆಗೋದು ಅವ್ಯಾವ ಸೇಲ್ ಆಗಲ್ಲ, ಎಲ್ಲ ಹೊಸ ಕಂಪ್ನಿಗಳು. ಕೆಮಿಸ್ಟ್ಗೆ ಒಂದು 60-70% ಲಾಭ ಸಿಗುವಂತವು, ಡಾಕ್ಟರ್ಗೆ 30-40% ಲಾಭ ಸಿಗುವಂತವೇ ಮೆಡಿಸಿನ್ ಸೇಲ್ ಆಗೋದು. ಬಟ್ ಆಲ್ರೆಡಿ ಒಂದು ಹೆಣ್ಮಗು ಇದೆ, ಇನ್ನೊಂದು ಹೆಣ್ಮಗು ಆದ್ರೆ ನಮ್ಗೆ ಎರಡು ಅದು ಇರ್ಬೇಕು ಅಂತ ಅನ್ನೋದೇ ಜಾಸ್ತಿ ಇದೆ. ಜನಕ್ಕೂ ಶಿಕ್ಷೆ ಆಗ್ಬೇಕಲ್ವಾ, ಬೇರೆ ಡಾಕ್ಟರ್ಸ್ಗೆ ನಾವು ಕೊಡೋದಿದ್ರೆ ತಾನೆ ಇಸ್ಕೊಳೋರು, ನಾವು ಕಂಟ್ರೋಲ್ ಮಾಡ್ಬೇಕಲ್ವಾ. ನಾನು ಕೂಡ 74 ಭ್ರೂಣಹತ್ಯೆ ಕೇಸಲ್ಲಿ ನಾನು ಒಂದು ಗಂಟೆ ಮಾತಾಡ್ಬೋದು. ಈಗ ಆಲ್ರೆಡಿ 15-20 ಮೀಡಿಯಾದವರು ಎಲ್ಲ ವಿಚಾರ ಅವ್ರಿಗೆ ಹೊರಗಾಕಿದ್ದಾರೆ, ಎಲ್ಲಾರು ಟಾರ್ಗೆಟ್ ರವಿಕುಮಾರ್ ಮೇಲೆ ಮಾಡಿದ್ದಾರೆ, ಅವರ ಮೇನ್ ಅಕ್ಯೂಸ್, ಅದ್ರ ಬಗ್ಗೆ ನೋ ಡೌಟ್ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಬಟ್ ಅವ್ರ ಹಿಂದೆ ಇರುವಂತಹ ಮಾಫಿಯಾ, ಅವ್ರ ಹಿಂದೆ ಇರುವಂತಹ ತನಿಖಾ ಅಧಿಕಾರಿಗಳು ಪ್ಲಸ್ ಡಾಕ್ಟರ್ಗಳು, ಆಮೇಲೆ ಡಾಕ್ಟರ್ಸ್, ಪ್ಯಾರಾಮೆಡಿಕಲ್ ಸಿಸ್ಟಮ್, ಆಮೇಲೆ ಪೇಷಂಟ್ಗಳು, ಕೆಲವರು ಖರಾಬ್ ಪೇಷಂಟ್ಗಳು ಇರ್ತಾರೆ, ಹೆಣ್ಮಕ್ಳು ತಗ್ಸಿರೋ ಅಂತವ್ರು, ಹೆಣ್ಮಕ್ಳನ್ನ ಸಮಾಜದಲ್ಲಿ ಆಲ್ರೆಡಿ ಒಂದು ಹೆಣ್ಣು ಆಗಿರ್ತೆ, ಎರಡನೇದು ಹೆಣ್ಣು ಬೇಕಾಗಿರಲ್ಲ ಅವ್ರಿಗೆ, ಒಂದೇ ಬೇಕು ಅಂತ ಹಿಂದೆ ಬಿದ್ದಿರ್ತಾರೆ. ಈ ತರ ತಾರತಮ್ಯ ಇರೋದು ಜನದಲ್ಲಿ ಇರುತ್ತೆ, ಜನಕ್ಕೂ ಒಂದು ಪಾಠ ಆಗ್ಬೇಕಲ್ವಾ. ಆ 74 ಜನ ನೀವು ತನಿಖೆ ಮಾಡಿದಾಗ, ಇದನ್ನ ಅಧ್ಯಯನ ಮಾಡಿದಾಗ, ಇದು ನಾನ್ ನೆಲಮಂಗದಲ್ಲಿ 74 ಆಗಿದೆ ಸರ್, ಒಂದು ವರ್ಷದಲ್ಲಿ ಕರ್ನಾಟಕ ತುಂಬಾ ಟೋಟಲ್ 900-1,000 ಜನ ಭ್ರೂಣ ಹತ್ಯೆ ಆಗಿರೋದು. ಇದು ತನಿಖೆಯಿಂದ ಸಿಕ್ಕಿರೋದು, ತನಿಖೆಯಿಂದ ಸಿಕ್ಕಿರೋದು ಇದು 2-3 ಪಟ್ಟು ಇರುತ್ತೆ, ಅಂದ್ರೆ 3-4 ಸಾವಿರಕ್ಕಿಂತ ಮೇಲ್ಪತ್ತು ಭ್ರೂಣ ಹತ್ಯೆ ಆಗಿದೆ. ಹೌದು, ಪ್ಲಸ್ ಶಿಕ್ಷೆ ಅನ್ನೋದು ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದೊಂದು ಪ್ರಾಬ್ಲಮ್ ಇದೆ. ಭ್ರೂಣ ಹತ್ಯೆ ಯಾವಾಗ ಮಾಡ್ಬೇಕು ಅಂತಂದ್ರೆ ಅವ್ರ ಪ್ಲಾನಿಂಗ್ ಅಲ್ಲಿ ಇರ್ತಾರೆ, ಅವಾಗ ಆಕಸ್ಮಿಕವಾಗಿ ಆ ಪ್ಲಾನಿಂಗ್ ಫೇಲ್ಯೂರ್ ಆಗಿರ್ತದೆ, ಅವಾಗ ಗಂಡ ಹೆಂಡತಿ ಇಬ್ಬರಿಗೂ ಆ ಮಗು ಕಷ್ಟ ಆಗ್ತಾ ಇರ್ತದೆ, ಅವ್ರಿಗೆ ಹೆಣ್ಣು ಗಂಡು ಅಂತ ಅಲ್ಲ, ಅವ್ರ ಇನ್ನೂ ಮಗು ಕೊಡೋದು ಬೇಡ ಅಲ್ಲ, ಅವಾಗ ಅವ್ರಿಗೆ ನೆಕ್ಸ್ಟ್ ಮಂತ್ ಡೇಟ್ ಏನಾಗುತ್ತೆ ಅವ್ರಿಗೆ ಪಾಸ್ ಆಗಿರ್ತದೆ, ಅವಾಗ ನೋಡಿ ಎಚ್ಚರ್ಕೊಂಡು ನಮ್ಗೆ ಟೆಸ್ಟ್ ಮಾಡ್ಕೊಂಡ ಪ್ರೆಗ್ನೆಂಟ್ ಅಂತ ಆಗಿರ್ತಾರೆ, ಅವಾಗ ಅವರು ನಮ್ಗೆ ನೆಕ್ಸ್ಟ್ ಮಗು ಬೇಡ ಅನ್ನೋ ಪ್ಲಾನ್ ಅಲ್ಲಿ ಇದ್ದಾಗ ಅವರು ಡಾಕ್ಟರ್ ತವ್ ಡಿಸ್ಕಷನ್ ಮಾಡಿ ಅವರು ಗಂಡ ಹೆಂಡತಿ ಇಬ್ರು ಒಮ್ಮತದಿಂದ ಒಂದು 1 ತಿಂಗಳು ಅಥವಾ 2 ತಿಂಗಳು ಅಥವಾ ನಾವು ವಾರದಲ್ಲಿ ಹೇಳ್ಬೇಕಾದ್ರೆ 10 ವಾರದೊಳಗಾಗಿ ಒಂದು ಡಿಸಿಷನ್ ತಗೋತಾರೆ. ಅವಾಗ ಅದು ಒಂದು ಮೆಡಿಕೇಶನ್ ಅಲ್ಲೋ ಅಥವಾ ಸರ್ಜಿಕಲ್ ಅಲ್ಲೋ ಡಾಕ್ಟರ್ ಮಾಡಿದ್ರೆ ಸರಿ ಇರ್ತದೆ. ಬಟ್ ಆಲ್ರೆಡಿ ಒಂದು ಹೆಣ್ಮಗು ಇದೆ, ಇನ್ನೊಂದು ಹೆಣ್ಮಗು ಆದ್ರೆ ನಮ್ಗೆ ಎರಡು ಅದು ಇರ್ಬೇಕು ಅಂತ ಅನ್ನೋದೇ ಜಾಸ್ತಿ ಇದೆ, ಜನಕ್ಕೂ ಶಿಕ್ಷೆ ಆಗ್ಬೇಕಲ್ವಾ. ಬೇರೆ ಡಾಕ್ಟರ್ಸ್ಗೆ ನಾವು ಕೊಡೋದಿದ್ರೆ ತಾನೆ ಇಸ್ಕೊಳೋರು, ಕೊಡೋದು ನಾವು ಕಂಟ್ರೋಲ್ ಮಾಡ್ಬೇಕಲ್ವಾ. ಹೆಣ್ ಬಗ್ಗೆ ಯಾಕೆ ಇಷ್ಟೊಂದು ತಾರತಮ್ಯ ಆ ತರ ಜನ? ರೇಷಿಯೋ ಏನಾಗಿದೆ ನಮ್ ಕರ್ನಾಟಕ ರೇಷಿಯೋ, 1,000 ಜನ ಜನಿಸಿದ್ರೆ 928 ಹೆಣ್ಮಕ್ಳಿದ್ದಾರೆ, ರೇಷಿಯೋ ಆಲ್ರೆಡಿ 72 ಕೊಟ್ಟು ಹೋಗಿದೆ, ಕಡಿಮೆ ಒಂದು 5-10 ರೇಷಿಯೋ ಅಷ್ಟೇ ವ್ಯತ್ಯಾಸ ಇರ್ಬೇಕು. 1,000 ಜನ ಹೆಣ್ಮಕ್ಳು ಇದ್ರು ಅಂದ್ರೆ ಅದರಲ್ಲಿ ಒಂದು 5-10 ರೇಷಿಯೋ ಹಿಂದೆ ಮುಂದೆ ಹೆಣ್ಮಕ್ಳು ಕೂಡ ಇರ್ಬೇಕು. ಈ ರೇಷಿಯೋ ತುಂಬಾ ಡೌನ್ ಆಗ್ತದೆ ಇಯರ್ಲಿ ಇಯರ್ಲಿ. ಕಾರಣ ಏನಕ್ಕೆ ಅಂದ್ರೆ ಜನರಲ್ಲೂ ಕೆಟ್ಟ ಬುದ್ಧಿ ಇದೆ, ಜನರಲ್ಲಿ ಅವೇರ್ನೆಸ್ ಕಡಿಮೆ ಇದೆ. ಇಲ್ಲ ಅಂದ್ರೆ ಅದರಲ್ಲಿ ಏನಂದ್ರೆ ಇನ್ನೊಂದು, ಮೊದಲು ರೇಷಿಯೋ ತುಂಬಾ ಕಡಿಮೆ ಇತ್ತು, 870 ಇಳಿದಿತ್ತು. ಯಾವಾಗ 1997 ಸಮಥಿಂಗ್ ಇರ್ಬೇಕು ಆ ರೇಂಜ್ ಅಲ್ಲಿ ಅಷ್ಟು ಇಳಿದಿತ್ತು ಅಂದ್ಬಿಟ್ಟೆ ಈ ಭ್ರೂಣ ಹತ್ಯೆ ಟೆಸ್ಟೇ ಮಾಡೋಂಗಿಲ್ಲ ಅಂತ ನಿಲ್ಸಿದ್ರು. ಆಮೇಲಿಂದ ಮತ್ತೆ ರೇಸ್ ಆಯ್ತಾ ಬಂತು, ಈಗ 924 ಹತ್ತತ್ರ ಬಂದಿರ್ಬೇಕು. ಅವಾಗ 870 ಇಳಿದಿದೆ ಸರ್, ಹೆಣ್ಣು ರೇಷಿಯೋ ಇದೆಯಲ್ಲ ತುಂಬಾ ಇಳಿದಿದೆ. ಕರೆಕ್ಟ್ ಆಗಿ ಕಾರಣ ಏನಾಗಿದೆ, ಜನಕ್ಕೆ ಅವೇರ್ನೆಸ್ ಇಲ್ಲ, ಜನಕ್ಕೆ ಜಾಗೃತಿ ಇಲ್ಲ. ಜಾಗೃತಿ ಅನ್ನೋದಕ್ಕಿಂತ ಜವಾಬ್ದಾರಿ. ನಾವೊಂದು ಜವಾಬ್ದಾರಿಯುತ ಪಕ್ಷ ಅಧ್ಯಕ್ಷ ಸ್ಥಾನ ನಾನು ನೆಲಮಂಗ್ ವಹಿಸಿರೋದ್ರಿಂದ, ಯಾವ ಪಕ್ಷ ನೋಡಿ ಜನ ಜಾಗೃತಿ ಯಾರು ಮಾಡಲ್ಲ, ಕಾರ್ಯಕರ್ತರು ಸೃಷ್ಟಿ ಮಾಡ್ಕೊಂತಾರೆ, ಟ್ರೆಂಡ್ ನ ಕ್ರಿಯೇಟ್ ಮಾಡ್ಕೊಂತಾರೆ, ಜನನ ಜಾಗೃತಿ ಮಾಡುವಂತ ಯಾವ ಪಕ್ಷನೂ ಕೆಲಸ ಮಾಡ್ತಾ ಇಲ್ಲ. ಜನರು ಅವ್ರಿಗೆ 500,000 ಕೊಡ್ತಾರ, ಊಟ ಆಗ್ತಾರ, ತಿಂಡಿ ಆಗ್ತಾರ, ಅಲ್ಲಿ ಹೋಗ್ತಾರೆ. ನಾವು ಈ ತರ ಜಾಗೃತಿ ಕಾರ್ಯಕ್ರಮ ಆಮ್ ಆದ್ಮಿ ಪಾರ್ಟಿ ನಾವು ಸ್ಟಾರ್ಟ್ ಮಾಡಿದ್ವಿ, ಜನ ಈ ತರ ಜಾಗೃತಿ ಕಾರ್ಯಕ್ರಮ ಬಂದ ಒಂದೇ ಆರೋಗ್ಯ ಸಿಸ್ಟಮ್ ಒಂದೇ ಅಲ್ಲ, ಒಂದು ಶಿಕ್ಷಣ ಬಗ್ಗೆ ಜಾಗೃತಿ ಕೊಡ್ತೀವಿ, ಕಾನೂನು ಬಗ್ಗೆ ಜಾಗೃತಿ ಕೊಡ್ತೀವಿ. ನೋಡಿ ಸಂವಿಧಾನ ಇಲ್ಲಿದೆ ನೋಡಿ, ನೋಡಿ ಉದಾಹರಣೆ ಹೇಳ್ಬೇಕು ಅಂದ್ರೆ ನೋಡಿ, ನಮ್ಮ ಕನ್ನಡದಲ್ಲೂ ಸಂವಿಧಾನದ ಪೀಠಿಕೆಯನ್ನ ನಾವು ಇಲ್ಲಿ ಹೇಳಿದೀವಿ, ಇಂಗ್ಲಿಷ್ ಅಲ್ಲಿ ಹೇಳಿದೀವಿ. ಎಲ್ಲಾರು ಇಷ್ಟು ದಿನ ನಾವು ಎಲ್ಲ ಇಂಗ್ಲಿಷ್ ಅಲ್ಲಿ ಓದ್ತಾ ಇದ್ವಿ, ಇಂಗ್ಲಿಷ್ ನಲ್ಲಿ ನಾವು ಡೆಫಿನೇಷನ್ ಆಗ್ಲಿ ಒಂದು ಪೀಠಿಕೆ ಆಗ್ಲಿ ಓದಿದ್ರೆ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಲ್ಲ. ಸೊ ಎರಡು ಜನಕ್ಕೆ ಅರ್ಥ ಆಗ್ಲಿ, ಫಸ್ಟ್ ಸಂವಿಧಾನದ ಪೀಠಿಕೆ ಅರ್ಥ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು ಏನು ಅಂತ ಗೊತ್ತಾಗುತ್ತೆ, ನಮ್ಮ ಸಮಾನತೆ ಏನು ಅಂತ ಗೊತ್ತಾಗುತ್ತೆ, ನಮ್ಮ ಜವಾಬ್ದಾರಿ ರಾಷ್ಟ್ರಕ್ಕೆ ಏನು, ರಾಜ್ಯಕ್ಕೆ ಏನು ಅಂತ ಗೊತ್ತಾಗುತ್ತೆ. ಫಸ್ಟ್ ಜನರ ತಮ್ಮ ಜವಾಬ್ದಾರಿ
ತಮ್ಮ ಹಕ್ಕನ್ನ ಅರಿಸ್ಕೊಬೇಕು. ಸೊ ಈ ರೀತಿಯಲ್ಲಿ ಎಲ್ಲಾ ಕಡೆ ಜಾಗೃತಿ ಮೂಡಬೇಕು. ಸೊ ಈಗ ನೀವು ಒಂದು ಸಣ್ಣ ಕಾರ್ಯಕ್ರಮ ಇದು, ಇಲ್ಲಿ ಜಾಗೃತಿ ಯಾವುದೋ ಒಂದು ಆರೋಗ್ಯ ಸಿಸ್ಟಮ್ ಬಗ್ಗೆ ಒಂದು ಜಾಗೃತಿ, ಭೂನಹತ್ಯೆ ಯಾವುದೋ ಒಂದು ಜಾಗೃತಿ, ಹಾಗೆ ಡಾಕ್ಟರ್ ಎಷ್ಟು ಮಾಫಿಯಾಗಳಿದ್ದಾವೆ. ಓಕೆ, ಆ ತರ ಮೆಡಿಕಲ್ ಮಾಫಿಯಾ ತುಂಬಾ ಇದಾವೆ. ಅವ್ರಿಗೆ ಸಾಲ ಮಾಡಿ ಹಾಸ್ಪಿಟಲ್ ಕಟ್ಟಿರ್ತಾರೆ, ಸಾಲ ಮಾಡಿ ಇಕ್ವಿಪ್ಮೆಂಟ್ಸ್ ತಂದಿರ್ತಾರೆ, ಅವ್ರಿಗೆ ಓಟಿ ಟೀಮ್ ಬೇರೆ ಇರ್ತದೆ, ನರ್ಸಿಂಗ್ ಸ್ಟಾಫ್ ಬೇರೆ ಇರ್ತದೆ, ಹೌಸ್ ಕೀಪಿಂಗ್ ಬೇರೆ ಇರ್ತದೆ. ಒಂದ್ ಹಾಸ್ಪಿಟಲ್ ಅಂದ್ರೆ 34 ಜನ ಕೆಲಸ ಮಾಡ್ತಾರೆ, ಅವ್ರಿಗೆ 2-3 ಲಕ್ಷ ಖರ್ಚು ಬರುತ್ತೆ. ಹಾಸ್ಪಿಟಲ್ ನೆಸೆಸಿಟಿ ಇರಲ್ಲ, ನೀವು ಕ್ಲಿನಿಕ್ ಅಲ್ಲಿ ಅದ್ ಮಾಡ್ಬೋದಿತ್ತು, ಗವರ್ಮೆಂಟ್ ಹಾಸ್ಪಿಟಲ್ ರೆಫರ್ ಮಾಡ್ಬೋದು. ಆದ್ರೆ ನೀವು ದುರಾಸೆಗೆ ಬೆಳಿಬೇಕು ಅನ್ನೋದಕ್ಕೆ ಒಂದ್ ಹಾಸ್ಪಿಟಲ್ ಮಾಡಿರ್ತೀರಾ, ಅದಕ್ಕೆ 2-3 ಲಕ್ಷ ಖರ್ಚು ಬರುತ್ತೆ, ಜೊತೆಗೆ ನಿಮ್ಗೂ ಒಂದ್ 5-6 ಲಕ್ಷ ಸಂಪಾದನೆ ಬೇಕು. ಸೊ ನೀವು ಪೇಷಂಟ್ ಬಂದವ್ರಿಗೆಲ್ಲ ಏನ್ ಮಾಡ್ಬೇಕು, ಓರಲ್ ಮೆಡಿಸಿನ್ ಸಜೆಷನ್ ಅಲ್ಲಿ ಎಷ್ಟೋ ಕಾಯಿಲೆಗಳು ವಾಸಿ ಮಾಡಬಹುದು. ಅದನ್ನ ಬಿಟ್ಟು ಉದಾಹರಣೆ ಹೇಳ್ತೀನಿ ಕೇಳಿ ಸರ್, ಯಾವುದೇ ಕಾಯಿಲೆಗೆ ಮೊದಲನೇ ಮೆಡಿಸಿನ್ ರೆಸ್ಟ್, ಎರಡನೇದು ಪೂರಕವಾದ ಆಹಾರ, ಮೂರನೇದು ಮೆಡಿಕೇಶನ್. ಮೂರನೇದನ್ನೇ ಫಸ್ಟ್ ಮೊದಲು ತಂದ್ಬಿಡ್ತಾರೆ. ಯಾರೇ ಒಬ್ಬ ಪೇಷಂಟ್ ಬಂದ್ರೆ, ನೋಡಪ್ಪ ನಿನಗೆ ರೆಸ್ಟ್ಲೆಸ್ ಆಗಿದ್ಯಾ, ನೀನು ರೆಸ್ಟ್ ತಗೊಂಡಿಲ್ಲ, ನೀನು ಒಂದ್ ತಿಂಗಳಿಂದ ಈ ತರ ಆಹಾರ ಸೇವನೆ ಮಾಡಿದ್ಯಾ, ನೀನು ಇಷ್ಟು ಬಳಿಲಿದ್ಯಾ, ನೀನು ಈ ತರ ನಿನ್ನ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋ, ನೀನು ಒಂದಲ್ಲಿ ನಿನಗೆ ಕಾಯಿಲೆ ಗುಣ ಆಗುತ್ತೆ. ಸದ್ಯಕ್ಕೆ ನಿನಗೆ ಸಿಂಪ್ಟಮ್ ಕಡಿಮೆ ಆಗಕ್ಕೆ ಒಂದ್ ಪೇನ್ ಕಿಲ್ಲರ್ ಅಥವಾ ಒಂದು ಸಿಂಪ್ಟಮ್ ರಿಲೀಫ್ ಗೆ ನಾನು ಮಾತ್ರೆ ಕೊಡ್ತೀನಿ, ನಿನ್ಗೆ ಆಂಟಿಬಯೋಟಿಕ್ ನೆಸಿಟಿ ಇಲ್ಲ, ನಿನ್ಗೆ ಸಪ್ಲಿಮೆಂಟ್ ನೆಸಿಟಿ ಇಲ್ಲ, ನೀನು ಹಣ್ಣು ತರಕಾರಿ ಜಾಸ್ತಿ ತಿನ್ನು, ಒಂದ್ ವಾರ ಸ್ವಲ್ಪ ಲೇಟ್ ಆಗುತ್ತೆ, ನೀನು ಈ ತರ ಅಳವಡಿಸ್ಕೊಂಡ್ರೆ ನೀನು ಒಂದ್ ವಾರದಲ್ಲಿ ನ್ಯಾಚುರಲ್ ಆಗಿ ನೀನು ಆರೋಗ್ಯ ವೃದ್ಧಿ ಮಾಡ್ಕೊಂತೀಯ ಅಂತ ಯಾವ ಡಾಕ್ಟರ್ ಇದುವರೆಗೆ ಯಾವ 100-300 ಜನ ಡಾಕ್ಟರ್ ಒಬ್ರು ಹೇಳಲ್ಲ. ಓಕೆ ಸರ್, ಯು ಆರ್ ವಾಟ್ ಯು ಈಟ್ ಅಂತ, ನೀವೇನ್ ತಿಂತೀವಿ ಅದೇ ನಾವು, ಆಹಾರವೇ ನಾವು. ಹೌದು, ನಮ್ ಪೇರೆಂಟ್ ಅಲ್ಲಿಂದ ಬಂದಿರೋ ಜೀನ್ ಅಷ್ಟೇ ಸರ್, ಒಂದು ಸಾಫ್ಟ್ವೇರ್ ಬಂದಿದೆ, ಆ ಸಾಫ್ಟ್ವೇರ್ ಪ್ರಕಾರ ನಾವು ಬೆಳೆದಿದ್ವಿ ಅಷ್ಟೇ, ನಾವು ತಿನ್ನ ಆಹಾರನೇ ನಾವು. ಓಕೆ, ನಾವು ಎಥಿಕ್ಸ್ ಬಗ್ಗೆ ದೇವರು ಅದೆಲ್ಲ ಮಾತಾಡ್ಬೇಡ, ಯಾವ್ದು ನೋಡಕ್ ಬಂದಿಲ್ಲ. ಫಾರ್ಮುಲಾ ಪ್ರಕಾರ ನಾವು ಸೃಷ್ಟಿ ಆಗಿದ್ವಿ. ಫಾರ್ಮುಲಾಗ ಏನ್ ಬೇಕು, ಸೂರ್ಯನ ಶಾಖ, ಆಹಾರ, ಜೊತೆಗೆ ಆಹಾರದಿಂದ ನಾವು, ಆಹಾರದಲ್ಲಿ ಎಲ್ಲ ಪದಾರ್ಥಗಳು ಇರುತ್ತೆ, ಪ್ರೋಟೀನ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇರ್ತದೆ, ಯಾವ ಯಾವ ಆಹಾರ ಯಶಸ್ ತಗೋಬೇಕು ಅಂತ ಒಂದು ಅವೇರ್ನೆಸ್ ಕೊಡ್ಬೇಕು ಜನಕ್ಕೆ. ಓಕೆ, ಅದಕ್ಕೆ ಒಬ್ಬ ಹೆಲ್ತ್ ಅಡ್ವೈಸರ್ ಇಟ್ಟು ಅವೇರ್ನೆಸ್ ಮಾಡ್ಬೇಕು ಹಾಸ್ಪಿಟಲ್, ನೋಡಪ್ಪ ನೀನ್ ಬಂದಿದ್ಯಾ, ಇದಕ್ಕೆ ನೀನ್ ದೊಡ್ಡ ಕಾಯಿಲೆ ಇಲ್ಲ, ಈ ಸೀಸನ್ಗೆ ಬರುವಂತ ಕೋಲ್ಡ್ ಕೆಮ್ಮು, ಇದಕ್ಕೆ ನೀನು ಈ ತರ ನಡ್ಕೊಂಡಿದ್ಯ, ಈ ತರ ಈ ತರ ಆಗಿದೆ, ಈ ತರ ಎಕ್ಸ್ಪೋಸ್ ಆಗಿದ್ಯಾ, ನಿಮ್ಗೆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀನಿ, ಇದಕ್ಕೆ ಆಂಟಿಬಯೋಟಿಕ್ ನೆಸಿಟಿ ಇಲ್ಲ, ಅಡ್ಮಿಷನ್ ಆಗೋ ನೆಸಿಟಿ ಇಲ್ಲ, ನೀನ್ ರೆಸ್ಟ್ ತಗೋ. ಈಗ ಒಬ್ಬ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾರೆ, ನೈಟ್ ಅಂಡ್ ಡೇ ಕೆಲಸ ಮಾಡಿರ್ತಾರೆ, ಅವ್ರಿಗೆ ರೆಸ್ಟ್ ಇರಲ್ಲ, ಅವ್ನು ವಾರದಿಂದ ಲೆಕ್ಕ ಹಾಕಿದ್ರೆ ವಾರನ್ನೇ ಲೆಕ್ಕ ಹಾಕಿದ್ರೆ ಒಂದ್ 20 ಅವರ್ ಕೆಲಸ ನಿದ್ದೆ ಮಾಡಿರಲ್ಲ, 20 ಅವರ್ ನಿದ್ದೆ ಮಾಡಿರಲ್ಲ, 8 ವಾರಕ್ಕೆ 10 ಅವರ್ ನಿದ್ದೆ ಮಾಡಿರಲ್ಲ, ಅವ್ರಿಗೆ ಬಿ ಪಿ ರೈಸ್ ಆಗಿ ಆಗಿರುತ್ತದೆ, ಅವ್ನಿಗೆ ಬೇಕಾಗಿರೋದು ರೆಸ್ಟ್, ಅವ್ನಿಗೆ ಬೇಕಾಗಿರೋದು ಒಳ್ಳೆ ಪೂರಕ ಆಹಾರ, ಮೆಡಿಕೇಶನ್ ಬೇಕಾಗಿಲ್ಲ. ನೀವು ರೆಸ್ಟ್ ಹೇಳ್ದಾನೆ, ಅವ್ನಿಗೆ ಒಳ್ಳೆ ಆಹಾರ ಹೇಳ್ದಾನೆ, ನೀವು ಮೆಡಿಕೇಶನ್ ಕೊಟ್ಟೇನಾಗುತ್ತೆ, ಮೆಡಿಸಿನ್ ಕೊಟ್ಟರು ಕೂಡ ಅವನಿಗೆ ಪೂರಕ ಆಹಾರ ಬೇಕಾನೆ, ಹೌದು ಅವನಿಗೆ ರೆಸ್ಟ್ ಬೇಕೇ ಬೇಕಾನೆ. ಆ ರೆಸ್ಟ್ ಏನ್ ಮಾಡ್ತೀರ ಗೊತ್ತಾ, ಅಡ್ಮಿಷನ್ ಮಾಡ್ಕೊಂತೀರಾ, ಅವನಿಗೆ ರೆಸ್ಟ್ ಮನೆಗೆ ತಗೊಂಡು ಏನ್ ಮಾಡ್ತೀರಾ, ನೀವು ಅಡ್ಮಿಟ್ ಮಾಡ್ಕೊಂಡು ರೆಸ್ಟ್ ಕೊಡ್ತೀರ. ಓಕೆ, ಮೆಡಿಕಲ್ ಮಾಫಿ ಅಂದ್ರೆ ಸರ್, ನೀವು ಜನ ನೀವು ಮನೇಲಿ ರೆಸ್ಟ್ ತಗೊಳ್ಳಿ ಅಂತ ಹೇಳೋ ಬದಲು ಹಾಸ್ಪಿಟಲ್ ರೆಸ್ಟ್ ಮಾಡಿಸಿ ಬಿಲ್ ಮಾಡ್ಕೊಂತಾರೆ, ಯಾಕಂದ್ರೆ ಅವರು 10-20 ಬೆಡ್ ಹಾಸ್ಪಿಟಲ್ ಮಾಡಿರ್ತಾರೆ, ಅವ್ರಿಗೆ ದುಡ್ಡು ಬರ್ಬೇಕು. ಜನರು ಹಂಗೆ ಇದ್ದಾರೆ, ಅವರು ಕೆಲಸ ಮಾಡ್ತಾ ಇರ್ತಾರೆ, ಆ ಡಾಕ್ಟರ್ ಕೈಗುಣ ಚೆನ್ನಾಗಿದೆಯಪ್ಪ, ಒಂದು ಇಂಜೆಕ್ಷನ್ ಹಾಕೊಂಡು ಅವ್ರಿಗೆ 10 ಗಂಟೆ 1/2 ಗಂಟೆಯಲ್ಲಿ ಸಿಂಪ್ಟಮ್ ರಿಲೀಫ್ ಆಗ್ಬೇಕು, ಅವರು ಬೆಳಿಗ್ಗೆ ಆಲೇ 1 ಅವರ್ಗೆ ಕೆಲಸ ಕೊಟ್ಟೋಗ್ಬೇಕು. ಸೊ ಇದು ಸರಿಯಾದ ಪ್ರೊಸೀಜರ್ ಅಲ್ಲ. ಓಕೆ, ಅವನಿಗೆ ರೆಸ್ಟ್ ಬೇಕಾಗುತ್ತೆ, ನಿನ್ನ ಬಳಲಿದೆಯಾ ಅಂದ್ರೆ ನಿನಗೆ ರೆಸ್ಟ್ ಬೇಕಾಗುತ್ತೆ, ಆ ಕಾಯಿಲೆಗೆ ತಕ್ಕನಾದ ಪೂರಕ ಆಹಾರ ಬೇಕಾಗುತ್ತೆ. ಓಕೆ, ಇದು ಯಾರು ಹೇಳ್ತಾ ಇಲ್ಲ. ಸೊ ನಮ್ಮ ಆಮ್ ಆದ್ಮಿ ಪಾರ್ಟಿ ಉಚಿತ ಆರೋಗ್ಯ ಕೇಂದ್ರದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನಿಮ್ಗೆ ಬಂದಿರುವಂತ ಸೀಸನಲ್ ಅಲ್ಲಿ ಒಂದು ಕಾಯಿಲೆ, ಸಣ್ಣ ಕಾಯಿಲೆ, ಇದಕ್ಕೆ ಬೇಕಾಗಿರೋ ನಿಮ್ಗೆ ಒಂದು ರೆಸ್ಟ್, ಪೂರಕ ಆಹಾರ, ನಿಮ್ಗೆ ಮುಂಜಾಗ್ರತಾ ಕ್ರಮವಾಗಿ ಏನಾದ್ರೂ ಇದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ಅವ್ರು ಡಾಕ್ಟರ್ ಸಲಹೆ ಕೊಟ್ಟಾಗ ಅವ್ರು ನೈತಿಕವಾಗಿ ಅವನಿಗೆ ರಿಯಲ್ ಆಗಿ ಅವ್ನಿಗೆ ಟ್ರೀಟ್ಮೆಂಟ್ ಬೇಕಾಗಿದೆಯಾ, ಅಡ್ಮಿಷನ್ ಬೇಕಾಗಿದೆಯಾ ಅಂತ ಅವ್ರಿಗೆ ನೀವು ಮಾಡಿ, ಇಲ್ಲ ಅಂತಲ್ಲ.
ನೆಸಿಟಿ ಇರಲ್ಲ, 100 to 8 ಬೇಕಾಗಿರಲ್ಲ, ಒಂದ್ 2 ಬೇಕಾಗುತ್ತೆ. ಬಟ್ ನಿಮ್ಗೆ 50 ದುಡ್ಡು ಬೇಕಲ್ಲ, ಬಂದವ್ರದ್ದು ಎಲ್ಲಾರ್ದು ನಿಮಗೆ ದುಡ್ಡು ಬೇಕು, ಅಷ್ಟು ಜನದ ದುಡ್ಡು ಕಸಿತೀರ. ಓಕೆ, ಸಾಮಾನ್ಯ ಜನದ ದುಡ್ಡು ಕಸ್ಕೊಂತೀರ, ನೀವು ಬೆಳ್ಕೊಂಡ್ ಹೋಗ್ತೀರ. ಓಕೆ, ಟೋಟಲಿ ಈ ತರ ಮೆಡಿಕಲ್ ಮಾಫಿಯಾ ತುಂಬಾ ಇದಾವೆ ಇಂಥ ವಿಷಯಗಳು. ಇದು ಗೌರ್ಮೆಂಟ್ ಕರೆಕ್ಟ್ ಗಮನ ಹರಿಸಿಲ್ಲ. ಹೇಗೆ ಮೆಡಿಕಲ್ ಸ್ಟೋರ್ಗೆ, ಕಮ್ಯುನಿಟಿ ಫಾರ್ಮಸಿಗೆ, ಹಾಸ್ಪಿಟಲ್ ಫಾರ್ಮಸಿಗೆ ಒಂದು ಡ್ರಗ್ ಡಿಪಾರ್ಟ್ಮೆಂಟ್ ಇಟ್ಟಿದೆ, ಡಾಕ್ಟರ್ನ ಕಂಪ್ಲೀಟ್ ಒಂದ್ ತಿಂಗಳಿಗೆ ಒಂದೊಂದು ವಿಸಿಟ್, ನೀವು ಯಾವ ತರ ಪ್ರೊಸೀಜರ್ ಮಾಡಿದಿರಾ, ನೀವು ಮಾಡಿರೋದು ಎಲ್ಲಾನು ನಮ್ಗೆ ಒಂದು ಫೈಲ್ ಮಾಡ್ಕೊಡಿ, ಇಷ್ಟು ಪೇಷಂಟ್ ನೋಡಿದಿರಾ, ಅಷ್ಟು ಪೇಷಂಟ್ಸ್ನ ಒಂದು ಸಾಫ್ಟ್ವೇರ್ ರೆಡಿ ಮಾಡಿ, ಸಾಫ್ಟ್ವೇರ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಬರೀಬೇಕು, ಸಾಫ್ಟ್ವೇರ್ ಅಲ್ಲಿ ನೀವು ಪೇಷಂಟ್ ನ ಡೇಟಾನ ಎಂಟ್ರಿ ಮಾಡ್ಕೋಬೇಕು. ನೀವು ಬಂದ ತಕ್ಷಣ ಡಿಪಾರ್ಟ್ಮೆಂಟ್ ಆ ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಪ್ರೊಫೈಲ್ ಸಿಗ್ಬೇಕು. ಇದೇನು ದೊಡ್ಡದಲ್ಲ, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿ, ನಮ್ದು ಬಂದು ಸಿಲಿಕಾನ್ ವ್ಯಾಲಿ, ಇಲ್ಲಿ ಯಾರೇನ ಒಂದು ಕಂಪ್ನಿಗೆ ಆರ್ಡರ್ ಕೊಟ್ರೆ, ಇವಾಗ ನೋಡಿ ಆನ್ಲೈನ್ ಅಲ್ಲಿ ಗ್ಯಾಸ್ ಬುಕಿಂಗ್ ತಂದ್ರು, ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ಸ್ ಮಾಡಕ್ಕೆಲ್ಲ ತಂದ್ರು. ಹಾಗೆ ಒಂದು ಪೇಷಂಟ್ ಹಿಸ್ಟ್ರಿನ, ಕಾಯಿಲೆ ಹಿಸ್ಟ್ರಿನ ಕಂಪ್ಲೀಟ್ ಎಲ್ಲಾ ಹಾಸ್ಪಿಟಲ್ಸ್ ಪ್ರೈವೇಟ್ ಆಗ್ಲಿ ಗೌರ್ಮೆಂಟ್ ಆಗ್ಲಿ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿ, ನೀವು ಒಂದು ಯಾವುದೇ ಇನ್ ಪೇಷಂಟ್ ಬಂದಾಗ ಅದು ಸಿಸ್ಟಮ್ ಪ್ರಕಾರನೇ ಪ್ರಿಸ್ಕ್ರಿಪ್ಷನ್ ಇರಬೇಕು, ಸಿಸ್ಟಮ್ ಪ್ರಕಾರನೇ ಡೇಟಾ ಎಂಟರ್ ಆಗ್ಬೇಕು. ಅವ್ನು ಇವತ್ತು ತೋಡ್ಕೊಂಡೋದವನು ಬೇರೆ ಹಾಸ್ಪಿಟಲ್ಗೆ ಹೋದ್ರು ಕೂಡ ಅವ್ನು ಕೋಡ್ ಹೊಡೆದ ತಕ್ಷಣ ಇವನು ಎಷ್ಟಲ್ಲ ಆಲ್ರೆಡಿ ಡಾಕ್ಟರ್ ಮೀಟ್ ಮಾಡಿದ್ದಾನೆ, ಬೇರೆ ಹಾಸ್ಪಿಟಲ್ ಈ ಡಾಕ್ಟರ್ ಇನ್ನೊಂದು ಡಾಕ್ಟರ್ ತಗೊಂಡ್ಲಿ ಅವರು, ಬಟ್ ಇವನು ಎಲ್ಲಿ ಹೋಗಿದ್ದಾನೆ ಎಲ್ಲಿ ತೋರಿಸಿದ್ದಾನೆ ಆ ಡೇಟಾ ತೋರ್ಬೋದು. ಇದೇನು ದೊಡ್ಡ ಐಚಿತ್ರ ಇದೆ, ಇದಕ್ಕೇನು ದೊಡ್ಡ AI ಟೆಕ್ನಾಲಜಿ ಏನು ಬೇಕಾಗಿಲ್ಲ. ಕಾಮನ್ ಸಾಫ್ಟ್ವೇರ್ ಕಂಪ್ನಿಗೆ ನೀವು ಕಾನ್ಸೆಪ್ಟ್ ಮಾಡಿದ್ರೆ, ಗೌರ್ಮೆಂಟ್ ಹೆಲ್ತ್ ಮಿನಿಸ್ಟ್ರಿ ಇದಾರಲ್ಲ, ನೀವು ಕರೆಕ್ಟ್ ಆಗಿ ಒಂದು ವಾರ ಚಿಂತನೆ ಮಾಡಿದ್ರೆ, ನನ್ನ ವಿಡಿಯೋ ಏನಾದ್ರೂ ನೋಡಿದ್ರೆ, ನನ್ನ ಸಜೆಷನ್ ನ ತಗೊಂಡ್ರೆ, ಇದು ಪೇಷಂಟ್ ಪ್ರೊಫೈಲ್ ನ ರೆಡಿ ಮಾಡಿದ್ರೆ, ಇದು ಪೇಷಂಟ್ ಹಿಸ್ಟ್ರಿನೇ ಸಿಕ್ಬಿಡುತ್ತೆ. ಗೌರ್ಮೆಂಟ್ ಅವಾಗ ಈಸಿ ಕಂಟ್ರೋಲ್ ಮಾಡಬಹುದು. ವಿತೌಟ್ ನೀವು ಡೇಟಾ ಎಂಟ್ರಿ ಮಾಡಿದ್ರೆ ಯಾವ್ದು ಪೇಷಂಟ್ ನೋಡೋಂಗಿಲ್ಲ. ಯಾವ ಪ್ರಿಸ್ಕ್ರಿಪ್ಷನ್ ಅಂದ್ರೆ ಏನ್ ಸರ್? ಇಟ್ ಇಸ್ ಅನ್ ಆರ್ಡರ್ ಆಫ್ ಮೆಡಿಕೇಶನ್. ನೀವೊಬ್ಬ ತಜ್ಞ, ಕಾಯಿಲೆ ಗುರುತಿಸಿದ್ಯಾ, ಅದಕ್ಕಾಗಿ ಟ್ರೀಟ್ಮೆಂಟ್ ಬರ್ತಿದ್ಯಾ, ಅದನ್ನ ಓದ್ಲ ಪತ್ರ ಚೀಟಿ ಬರೆದ್ರೆ, ನೀವು ಗುರುತಿನ ತರ ಮಕ್ಳಿಗೆ ಏನಾದ್ರೂ ಮನೆ ಸಾಮಾನ್ ತಗೋಬೇಕು ಚೀಟಿ ಬರ್ಕೊಡ್ತಾರ, ಆ ತರ ನೀವು ಚೀಟಿ ಬರ್ಕೊಟ್ರೆ ಇದಕ್ಕೆ ಏನ್ ವ್ಯಾಲಿಡಿಟಿ ಇತ್ತು? ಟೀಸನ್ನೇ ಕೋರ್ಟ್ ಆರ್ಡರ್ ತರ, ಅದು ಜಡ್ಜ್ ಆರ್ಡರ್ ಬರೀತಾರೆ ಪೊಲೀಸ್ ಇಲಾಖೆಗೋ ಅಥವಾ ಒಂದು ಡಿಪಾರ್ಟ್ಮೆಂಟ್ ಗೆ, ಇಟ್ ಇಸ್ ಅನ್ ಕೋರ್ಟ್ ಆರ್ಡರ್ ಈ ತರ ಮಾಡಿ ಅಂತ. ಆ ಆರ್ಡರ್ ಬೆಲೆ ಇಲ್ವಾ ಸರ್? ಅದೇ ತರನೇ ಪ್ರಿಸ್ಕ್ರಿಪ್ಷನ್ ಇಸ್ ಅನ್ ಡಾಕ್ಟರ್ ಆರ್ಡರ್. ಓಕೆ, ಇದು ಇದು ಗಾಡ್ಸ್ ಆರ್ಡರ್, ಇಟ್ ಇಸ್ ನಾಟ್ ಎ ಡಾಕ್ಟರ್ ಆರ್ಡರ್, ಇಟ್ ಇಸ್ ಎ ಗಾಡ್ ಆರ್ಡರ್. ಇವನಿಗೆ ಜೀವ ಉಳಿಬೇಕಾ ಬ್ಯಾಡ್ವಾ ಅನ್ನೋದು ಇದು ಡಾಕ್ಟರ್ ಕೈಯಲ್ಲಿದೆ. ಡಾಕ್ಟರ್ ನ ಗಾರ್ಡ್ ಅಂತೀವಿ, ಆ ಗಾರ್ಡ್ ಬರ್ಕೊಟ್ಟಿರೋದು ಅದು ದೇವರ ಒಂದು ಆಶೀರ್ವಾದ. ಆ ದೇವರ ಆಶೀರ್ವಾದ ಯಾವತ್ತು ಸ್ವಚ್ಛತೆಯಿಂದ ಇರಬೇಕು, ಜನಕ್ಕೂ ಅರ್ಥ ಆಗ್ಬೇಕು, ಸುಮ್ಮನೆ ಆ ಬ್ರ್ಯಾಂಡ್ ಅರ್ಥ ಆಗ್ಬೇಕು, ಆ ಬ್ರ್ಯಾಂಡ್ ಅಲ್ಲಿ ಮೆಡಿಸಿನ್ ಅರ್ಥ ಆಗ್ಬೇಕು, ಅವನಿಗೂ ನಾಲೆಜ್ ಬರಬೇಕು. ಇನ್ನು ಎಷ್ಟು ದಿನ ಅಂತ ಈ ಮೆಡಿಕಲ್ ನಾಲೆಜ್ ಕೂಡ ಇನ್ನ ಒಂದ್ ಶತಮಾನ ಅಂತ ಕೇಳ್ಕೊಂಡಿರ್ತೀರಿ. ಇದೇನು ದೊಡ್ಡ ವಿದ್ಯೆ ಅಲ್ಲ ಸರ್, ಇದು ನೀವು 5-6 ಓದಿರ್ತಾರಲ್ವ, ಸಾಮಾನ್ಯ ಜನನು ದಿನ ಅಧ್ಯಯನ ಮಾಡಿದ್ರೆ ಈ ಕಾಯಿಲೆ ನಿರಂತರವಾದ ಕಾಯಿಲೆಗಳು ಯಾವ್ಯಾವು, ಶಾಶ್ವತ ಕಾಯಿಲೆಗಳು ಯಾವ್ಯಾವು, ಬಂದು ಹೋಗುವಂತ ಕಾಯಿಲೆಗಳು ಯಾವ್ಯಾವು, ಈ ಕಾಯಿಲೆ ಕಾರಣಗಳೇನು, ಇದೆಲ್ಲ ಒಂದು ನಮ್ಮಂತ ಆರೋಗ್ಯ ಕೇಂದ್ರದಲ್ಲಿ ಹೇಳ್ಕೊಡ್ತೀವಿ. ಮೆಡಿಕೇಶನ್ ಟ್ರೀಟ್ಮೆಂಟ್ ಕೊಡಕ್ಕೆ ಹಕ್ಕು ಬೇಡ, ಕಾಯಿಲೆ ಹೆಂಗ್ ಬರುತ್ತೆ, ಇದು ಯಾಕೆ ಬರುತ್ತೆ ಅನ್ನೋ ತಿಳ್ಕೊಂಡಾದ್ರೂ ಮಾಡ್ಬೋದಾ, ಇದು ಹೆಂಗ್ ಕ್ರಮ ತೆಗೆಯಬಹುದು ಅನ್ನೋದನ್ನ ಅವೇರ್ನೆಸ್ ಕೊಡ್ಬೋದಾ. ಬಟ್ ಆಲ್ರೆಡಿ ಒಂದ್ ಹೆಣ್ಮಗು ಇದೆ, ಇನ್ನೊಂದ್ ಹೆಣ್ಮಗು ಆದ್ರೆ ನಮ್ಗೆ ಎರಡು ಅದು ಇರ್ಬೇಕು ಅಂತ ಅನ್ನೋದೇ ಜಾಸ್ತಿ ಇದೆ. ಜನಕ್ಕೂ ಶಿಕ್ಷೆ ಆಗ್ಬೇಕಲ್ವಾ, ಬರೇ ಡಾಕ್ಟರ್ಸ್ ಗೆ ನಾವು ಕೊಡೋರ್ ಇದ್ರೆ ತಾನೆ ಇಸ್ಕೊಳೋರ್ ಇರೋದು, ಕೊಡೋರ್ ನಾವು ಕಂಟ್ರೋಲ್ ಮಾಡ್ಬೇಕಲ್ವಾ. ಈಗ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬೇಕಾದ್ರೆ ಏನೇನ್ ಕಾರಣ ತಗೊಂತೀವಿ, ಟ್ರಾಫಿಕ್ ರೂಲ್ಸ್ ಇದೆ, ಅದೇ ತರ ನಾವು ಮನುಷ್ಯನ ಒಂದು ಹೆಲ್ತ್ ರೂಲ್ಸ್ ಫಾಲೋ ಮಾಡಿದ್ರೆ, ಹೆಲ್ತ್ ರೂಲ್ಸ್ ಫಾಲೋ ಮಾಡಿದ್ರೇನು, ಒಳ್ಳೆ ಆಹಾರ ಸೇವನೆ, ಹ್ಯಾಬಿಟ್ ಇಂದ ಮುಕ್ತಿ ಪಡಿಸೋದು, ಒಂದು ನಿಖರವಾದ ನಿದ್ದೆ ಮಾಡೋದು, ಮೆಂಟಲ್ ಹೆಲ್ತ್, ಅದಕ್ಕೆ ನಾವು ಹೆಲ್ತ್ ಅಂತ ಏನ್ ಹೇಳ್ತೀವಿ, WHO ಏನ್ ಹೇಳುತ್ತೆ ಹೆಲ್ತ್ ಅಂದ್ರೆ ಫಿಸಿಕಲ್ ಮೆಂಟಲ್ ಮತ್ತು ಸೋಷಿಯಲ್, ಇವು ಎಲ್ಲ ರೀತಿಯಲ್ಲೂ ಕ್ಷೇಮ ಹೋಗಿದ್ದಾಗ ಆರೋಗ್ಯ ಅಂತೀವಿ. ಫಿಸಿಕಲ್ ಆಗಿ ಹೆಲ್ತ್ ಆಗಿರ್ಬೇಕು, ಮೆಂಟಲ್ ಹೆಲ್ತ್ ಆಗಿರ್ಬೇಕು, ಸೋಷಿಯಲ್ ಆಗಿ ಹೆಲ್ತ್ ಆಗಿರ್ಬೇಕು, ಜೊತೆಗೆ ಎಕನಾಮಿಕ್ಕೂ ಸೇರಿಸುತ್ತೆ. ಇಷ್ಟು ರೀತಿಯಲ್ಲಿ 360 degrees ಅವನು ನೆಮ್ಮದಿಯಾಗಿದ್ದಾಗ ಮಾತ್ರ ಅವನು ಆರೋಗ್ಯವಂತ ಅಂತ ಹೇಳ್ತೀವಿ. ಇದೆಲ್ಲ ಇರ್ಬೇಕಾದ್ರೆ
ಡಾಕ್ಟರ್ ಕಾಯಿಲೆ ವಾಸಿ ಮಾಡ್ತಾರೆ, ಫಿಸಿಕಲ್ ಕಾಯಿಲೆ ವಾಸಿ ಮಾಡ್ತಾರೆ, ಮೆಂಟಲಿ ಡಿಪ್ರೆಷನ್ ಮಾಡ್ತಾರೆ. ಅವ್ನು ದುಡ್ಡೆಲ್ಲ ಖಾಲಿ ಮಾಡ್ಕೊಂಡ್ರೆ ಅವ್ನು ಇನ್ನೇನಾಗ್ತಾನೆ? ಇನ್ಸೂರೆನ್ಸ್ ಮಾಡಿಸಿರ್ತಾನೆ ಕಷ್ಟಪಟ್ಟು, ಒಂದು 15,000 ಫ್ಯಾಮಿಲಿ ಇನ್ಸೂರೆನ್ಸ್ ಮಾಡಿಸಿರ್ತಾನೆ. ನೀವು ಏನಾದರೂ ಸಣ್ಣ ಪುಟ್ಟ ಜ್ವರ ಬಂದಿದೆ ಅಂತಂದ್ರೆ, ಟೈಫಾಯ್ಡ್ ಬಂದಿದೆ ಎದುರಿಸ್ಬಿಟ್ಟು ಅಡ್ಮಿಟ್ ಮಾಡ್ಕೊಂಡು ಅವನೊಂದು ಕಟ್ಟಿರೋಂತ ದುಡ್ಡನ್ನ ಖಾಲಿ ಮಾಡ್ಕೊಂಡ್ಬಿಡ್ತಾರೆ. ಮೇಜರ್ ಆಗಿ ಓರಲ್ ಟ್ರೀಟ್ಮೆಂಟ್ ಅಲ್ಲಿ ಒಂದು ಅಡಿ ಪೇರೆಂಟ್ ಟ್ರೀಟ್ಮೆಂಟ್ ಹೊರಟೋ ಬಿಡುತ್ತೆ, ಅವ್ನಿಗೆ ಅಡ್ಮಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಅಡ್ಮಿಷನ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಕಂಪ್ಲೀಟ್ ಹಾಸ್ಪಿಟಲ್ ಸಿಸ್ಟಮ್ಗೂ ಅಷ್ಟಕ್ಕೂ ದುಡ್ಡು ಬರುತ್ತೆ, ಲ್ಯಾಬ್ ಬರುತ್ತೆ, ಅಡ್ಮಿಷನ್ ಮಾಡ್ಕೊಂಡ್ರೆ ಇನ್ಪೇಷೆಂಟ್ ಆಗ್ತಾರೆ, ಬೆಡ್ ಚಾರ್ಜ್ ಬರುತ್ತೆ, ಆಮೇಲೆ ಫಾಲೋ ಅಪ್ ಬರ್ತಾರೆ. ಅವ್ರು ನೋಡಕ್ ಬಂದಾಗ ಅಕ್ಕಪಕ್ಕ ಅದು ಇದೆ ಸೇಲ್ ಆಗುತ್ತೆ, ಮೆಡಿಸಿನ್ ಸೇಲ್ ಆಗುತ್ತೆ. ಅವ್ರದೇ ಮೆಡಿ ಯಾವುದೇ ಒಂದು ಹಾಸ್ಪಿಟಲ್ ನೋಡಿ, ಯಾವುದೇ ಮೆಡಿಸಿನ್ಸ್ ಹೊರಗಡೆ ಬರೆಯಲ್ಲ, ಅವ್ರದೇ ಮೆಡಿಕಲ್ಸ್. ಓಕೆ, ಡಾಕ್ಟರ್ಗೂ ತಿಳಿವು ಹೇಳುವಂಥದ್ದು, ಡಾಕ್ಟರ್ ಎಲ್ಲ ಓದಿರ್ತಾರೆ, ಅವ್ರೆಲ್ಲ ಗೊತ್ತಿರ್ತಾರೆ, ಆದ್ರೆ ಗ್ರೀಡಿನೆಸ್ ಜಾಸ್ತಿ. ಅವ್ರಿಗೆಲ್ಲ ಗೊತ್ತಿರ್ತದೆ, ಸೇವೆ ಮಾಡೋದು ಗೊತ್ತಿರ್ತದೆ, ದುಡ್ಡು ಮಾಡೋದು ಗೊತ್ತಿರ್ತದೆ, ಬಟ್ ಅವ್ರು ಮಾಡಲ್ಲ. ಯಾಕಂದ್ರೆ ಸಮಾಜ ಅಷ್ಟು ವೀಕ್ ಇದೆ, ಅವೇರ್ನೆಸ್ ಇಲ್ಲ, ಜನಕ್ಕೆ ಅವೇರ್ನೆಸ್ ಇಲ್ಲ. ಡಾಕ್ಟರ್ ನೀವು ಚೀಟಿ ಬರಿತಾ ಇದ್ದೀರಾ, ಸರಿ ಸರಿಯಾಗಿ ಬರಿಬೇಕಾದ್ರೆ ನಮ್ಗೆ ಅರ್ಥವಾಗಿ ಬರೀ, ನನ್ಗೆ ಅರ್ಥವಾಗಿ ಬರೀರಿ, ನಾನು ಈ ಬ್ರ್ಯಾಂಡ್ ಸರಿಯಿಲ್ಲ ಅಂದ್ರೆ ಇನ್ನೊಂದು ಬ್ರ್ಯಾಂಡ್ ತಗೊಂತೀನಿ. ಓಕೆ, ನೀವು ಯಾಕೆ ಒಂದು ಕಂಪ್ನಿಗೆ ಟ್ಯಾಪ್ ಅಪ್ ಆಗಿದ್ದೀರಾ ಸರ್? ಒಂದೊಂದು ಕಂಪ್ನಿನಲ್ಲಿ ಒಂದು 300,000-400,000 ಪ್ರಾಡಕ್ಟ್ ಮಾಡ್ತಾರೆ. ಫಾರ್ಮಾ ಕಂಪ್ನಿನಲ್ಲಿ ಟಾಪ್ 50 ರ್ಯಾಂಕ್ ಕಂಪ್ನಿಗಳು ಎಲ್ಲ ಮೆಡಿಕಲ್ ಸ್ಟೋರ್ ಇರುತ್ತೆ ಸ್ಟಾಕ್, ಬಟ್ ಸೇಲ್ ಆಗೋದು ಅವ್ಯಾವೂ ಸೇಲ್ ಆಗಲ್ಲ, ಎಲ್ಲ ಹೊಸ ಕಂಪ್ನಿಗಳು. ಕೆಮಿಸ್ಟ್ಗೂ ಒಂದು 60-70% ಲಾಭ ಸಿಗುವಂಥವು, ಡಾಕ್ಟರ್ಗೆ 30-40% ಲಾಭ ಸಿಗುವಂಥವೇ ಮೆಡಿಸಿನ್ ಸೇಲ್ ಆಗೋದು. ಓಕೆ, ಯಾಕೆ ಅಂದ್ರೆ ಆ ಹೊಸ ಕಂಪ್ನಿಗಳು ಏನಾಗುತ್ತೆ, MRP ಜಾಸ್ತಿ ಇಟ್ಟಿರ್ತಾರೆ, MRP ಜಾಸ್ತಿ, ಪ್ರೈಸ್ ಕಂಟ್ರೋಲ್ ಇರಲ್ಲ ಕೆಲವು ಮೆಡಿಸಿನ್ಸ್, ಕೆಲವೇ ಭಾಗ ಮಾತ್ರ ಪ್ರೈಸ್ ಕಂಟ್ರೋಲ್ ಇದೆ, ಇನ್ನಿದ್ದವರ ಪ್ರೈಸ್ ಕಂಟ್ರೋಲ್ ಇರಲ್ಲ, ಅವ್ರು ಎಷ್ಟು ಬೇಕಾದ್ರೆ MRP ಇಟ್ಕೊಂತಾರೆ. ಆ MRP ಜಾಸ್ತಿ ಇರೋದು ಒಳ್ಳೆ ಕ್ವಾಲಿಟಿ ಅಂತ ಅಲ್ಲ, ಜನಕ್ಕೆ ಏನ್ ತಿಳ್ಕೊಂತಾರೆ, MRP ಜಾಸ್ತಿ ಇರೋದು ಒಳ್ಳೆ ಕ್ವಾಲಿಟಿ ಅಂತ, ಅದು ಆಕ್ಚುಲಿ ಮಾಫಿಯಾ ಅಂತ. ಓಕೆ, ಮೆಡಿಕಲ್ ಮಾಫಿಯಾ. ಓಕೆ, ಸೊ ಹಾಗೇನಾಗುತ್ತೆ, ಎಥಿಕ್ಸ್ ಬ್ರ್ಯಾಂಡ್ ನ ಬರೆಯೋದು ಡಾಕ್ಟರ್ಸ್ ಕಡಿಮೆ ಮಾಡಿದ್ದಾರೆ, ಹೊಸ ಕಂಪ್ನೀಸ್ PCT ಕಂಪ್ನೀಸ್ ಜನರಿಗೆ ಬರೀದು ಜಾಸ್ತಿ ಆಗಿದ್ದಾರೆ. ಓಕೆ, ಅದು ಬರಿಬೇಕಾದ್ರೆ ನೀವು ಅದನ್ನ ಒಂದ್ 2-3 ತಿಂಗಳು ಉಪಯೋಗಿಸಿ, ಅದು ಚೆನ್ನಾಗಿದೆಯಾ, ಅದ್ರಲ್ಲಿ ಯಾವ್ದು ಚೆನ್ನಾಗಿದೆಯಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ. ಓನ್ ಕಂಪ್ನಿ ಇದೆ, ನೀವು ಅವ್ರದೇ ಬರ್ಕೊಂಡು ಕೂತ್ಕೊಂತೀರಾ, ಯಾಕೆ ನಾವು ದುಡ್ಡು ಕೊಡ್ತೇನೆ. ಎಲ್ಲ ಎಫಿಕಸಿ ಆ ಬ್ರ್ಯಾಂಡ್ ಅಲ್ಲಿ ಇರಲ್ಲ, ಅವರು ಔಟ್ ಸೋರ್ಸ್ ಕೊಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಅವರು ತಯಾರು ಮಾಡ್ರೆ ಆ ಕಂಪ್ನಿ ಫೇಮಸ್ ಆದ ತಕ್ಷಣ ಎಲ್ಲಾ ಬ್ರ್ಯಾಂಡ್ ಚೆನ್ನಾಗಿರ್ತದೆ ಅಂತ. ಓಕೆ, ಕೆಲವು ಬ್ರ್ಯಾಂಡ್ಸ್ ಎಕ್ಸ್ಕ್ಲೂಸಿವ್ ಚೆನ್ನಾಗಿರ್ತದೆ, ಅಂಥದ್ ಮಾತ್ರ ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಕಂಪ್ನಿ ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ, ನಾನು ಯಾವ್ದೇ ಒಂದು ಕಂಪ್ನಿ ಟಾರ್ಗೆಟ್ ಮಾಡಿ ಹೇಳ್ತೀನಿ, ತಪ್ಪಾಗಿ ಅರ್ಥೈಸ್ಬಿಡೋಣ. ಓಕೆ, ಈ ತರ ಮೆಡಿಕಲ್ ಮೆಡಿಸಿನ್ ಎಲ್ಲ ಇನ್ನ ತುಂಬಾ ಇದೆ ಸರ್, ಡಿಸ್ಕಸ್ ಮಾಡೋಣ, ಡಿಸ್ಕಸ್ ಮಾಡೋಣ, ದೊಡ್ಡ ಮಾಫಿಯಾ ಇದೆ, ಅವುಗಳೆಲ್ಲ ಡಿಸ್ಕಸ್ ಮಾಡೋಣ. ಏನಂದ್ರೆ ಜನ ಜಾಗೃತಿ ಆಗ್ಬೇಕು, ಬರೀ ಇದು ಭ್ರೂಣ ಹತ್ಯದ ಒಂದೇ ತಲೆ ಇಟ್ಕೊಂಡ್ಬಿಡಿ. ಇದರಿಂದ ರವಿಕುಮಾರ್ ಡಾಕ್ಟರ್ ಇಂದ ತುಂಬಾ ಟೀಮ್ ಇದೆ, ಜೊತೆಗೆ ಆ 74 ಜನದಲ್ಲಿ ಜನದು ಮುಖಾಂತರ ತಪ್ಪು ಇರುತ್ತೆ, ಆ ಜನರು ಶಿಕ್ಷೆಗೆ ಒಳಪಡಿಸಿ. ಓಕೆ, ಅವಾಗ ಮಾತ್ರ ಸರಿ ಆಗುತ್ತೆ. ಆ ಜನ ಶಿಕ್ಷೆ ಕೊಟ್ಟ ಊರಪ್ಪ ನಾವು ಹೋದ್ರೆ ನಮಗೂ ಸಿಕ್ಕಾಕ್ಸ್ಕೊಂತಾರೆ, ಅವರು ಸಿಕ್ಕಾಕೊಂತಾರೆ ಅನ್ನೋ ಒಂದು ಭಯ ಬರಬೇಕು. ಓಕೆ, ಈ ವಿಷಯಗಳು ಚೆನ್ನಾಗಿದೆ ಸರ್, ಧ್ಯಾನಕ್ಕೆ ಅರ್ಥ. ಆಮೇಲೆ ಈಗ MTP ಆಕ್ಟ್ ನೋಡಿ, 1971 ಬ್ರಿಟಿಷ್ ಏನ್ ರೂಲ್ ಸಿಕ್ತಿದ್ರು ಅದು ನಡೀತಾ ಇತ್ತು, 50 ವರ್ಷ ಅದೇ ನಡ್ಕೊಂಬಂತು. ಅವಾಗ 20 ವಾರದ ತಕ್ಕ ಅಬಾರ್ಷನ್, ಅದ್ರೊಳಗಡೆ ಇದ್ರೆ ಮಾತ್ರ ಅಬಾರ್ಷನ್ ಮಾಡಕ್ಕೆ ಗೈನಕಾಲಜಿಸ್ಟ್ ಗೆ ಹಕ್ಕಿತ್ತು. 20 ವಾರ ಆದ್ಮೇಲೆ ಅದು ಅಬಾರ್ಷನ್ ಹಕ್ಕಿರ್ಲಿಲ್ಲ. ಈಗ 2021 ಹೊಸ MTP ಆಕ್ಟ್ ಪ್ರಕಾರ 20 ತಿಂಗಳು ಆದ್ಮೇಲೆ 20-24 ತಿಂಗಳ ತನಕ 20-24 ವಾರ ತನಕ ಅಬಾರ್ಷನ್ ಮಾಡಬಹುದು ಅಂತ, ಆಗ ಒಬ್ಬ ಗೈನಕಾಲಜಿಸ್ಟ್ ಡಾಕ್ಟರ್ ಮಾಡಬಹುದು ಅಂತ ಹೇಳಿದ್ದಾರೆ. ಅದು MBBS ವಿತ್ PG ಮಾಡಿರುವಂತ MTP ಟ್ರೈನ್ ಆಗಿರುವಂತ ಡಾಕ್ಟರ್ಸ್. ಓಕೆ, ಇದೆಲ್ಲ ನಮ್ಗೆ ಜನಕ್ಕೆ ಅರಿವಿಲ್ಲ. 24 ವಾರಕ್ಕಿಂತ ಮೇಲ್ಪಟ್ಟಕ್ಕೆ ಸ್ಟೇಟ್ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡ್ ಮಾಡ್ಬೇಕು. ಅದ್ರೊಳಗೆ 24 ವಾರ ದಾಟಿರೋರು ಯಾರಾದ್ರೂ ಇದ್ರೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಅದಕ್ಕೆಲ್ಲ ಡಾಕ್ಟರ್ಸ್ ಆ ಎಲ್ಲಾ ಕೇಸ್ ಏನ ಪುಟಪ್ ಆಗಿ ಕರೆಕ್ಟ್ ಶಿಕ್ಷೆ ಆದ್ರೆ ಡಾಕ್ಟರ್ ಲೈಫ್ ಟೈಮ್ ಜೈಲಿಂದ ಈಚೆಗೆ ಬರಂಗಿಲ್ಲ. ಕೊಲೆ 74 ಕೊಲೆ ಮಾಡಿದ್ಲೆ, ಕೊಲೆ ಮಾಡ್ದಂಗೆ ಅಲ್ವಾ ಸರ್? ಹೌದು, ಇನ್ವೆಸ್ಟ್ ಕೊಲೆ ಮಾಡಿದ್ರು. ಒಬ್ಬ ರೌಡಿ ಕೊಲೆ ಮಾಡಿದ್ರೆ ಅದನ್ನ
ಒಂದು ರೀತಿಯಲ್ಲಿ ಅದನ್ನ ಸಮಾಜ ಘಾತಕ ಮಾಡಿದ್ದ ಅಂತ ಜನ ಸಿಂಪತಿ ತೋರಿಸ್ಬೋದು. ಬಟ್ ಒಬ್ಬ ಭ್ರೂಣನ ಹತ್ಯೆ ಮಾಡಿದ್ದಾನೆ ಅಂದ್ರೆ ಅದು ದೇವರ ಕ್ರಿಯೇಟ್ ಮಾಡಿರುವಂತ ಒಂದು ಕೂಸು, ಒಂದು ಹೂವು ಮೊಗ್ಗಲ್ಲಿ ಮೊಗ್ಗಲ ಮಡಿಸಿದಂಗೆ ನಾವು. ಓಕೆ, ಇದಕ್ಕೆ ಏನ್ ಮಾಡ್ಬೇಕು ಸರ್ಕಾರ? ನಮ್ ನೆಲಮಂಗದೇ ಅಂತಲ್ಲ, ಈ ತರ ಹಗರಣಗಳು ರಾಜ್ಯಾದ್ಯಂತ ದೇಶಾದ್ಯಂತ ಆಗಿದೆ. ಎಲ್ಲ ಹಗರಣಗಳನ್ನ ಒಂದು ಗೌರ್ಮೆಂಟ್ ಅವ್ರು ಖರ್ಚಾಗ್ಬೋದು, ಇಲ್ಲ ಅಂತಲ್ಲ ದುಡ್ಡು ಖರ್ಚಾಗ್ಬೋದು, ಯಾರು ತನಿಖೆ ಮಾಡಕ್ಕೆ ಕರೆಕ್ಟ್ ನ್ಯಾಯಯುತವಾಗಿ ತನಿಖೆ ಮಾಡಿ. ಇದರಿಂದ ಬರೀ ಡಾಕ್ಟರ್ನ ಒಬ್ಬನೇ ಅಲ್ಲ, ಅದರಿಂದ ಯಾರೆಲ್ಲ ಇದಾರೆ ಮಾಫಿಯಾ ಯಾರಿದ್ದಾರೆ, ಜನಗಳು ಹೋಗಿಯೂ ಶಿಕ್ಷೆ ಆಗ್ಬೇಕು. ಮೇನ್ ಜನ ಯಾಕೆ ಒಂದು ಹೆಣ್ಣಿಗೆ ನೀವು ಈ ತರ ಶೋಷಣೆ ಮಾಡ್ತಾ ಇದ್ದೀರಿ ಅಂತ ಅವ್ರಿಗೂ ಶಿಕ್ಷೆ ಆಗ್ಬೇಕು, ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು. 74 ಜನದಲ್ಲಿ ಒಂದು ಅರ್ಧ ಮುಕ್ಕಾಲು ಜನ ತುಂಬಾ ತಪ್ಪಿಸಿರ್ತಾರೆ, ಹೆಣ್ಮಕ್ಳು ಅಂತ ಅವ್ರು ಬಂದಿರೋದಕ್ಕೆ ತಾನೆ ಇವ್ರು ದುಡ್ಡು ಮಾಡ್ಕೊಂತಾರೆ. ಹೌದು, ಎಲ್ಲರಿಗೂ ಶಿಕ್ಷೆ ಜನಕ್ಕೆ ಫಸ್ಟ್ ಅವೇರ್ನೆಸ್ಸು, ಎಲ್ಲರಿಗೂ ಶಿಕ್ಷೆ ಸರಿಯಾಗುತ್ತೆ. ನಾನು ಈ ತರ ಹೋದ್ರೆ ಇದು ಕಷ್ಟ ಆಗುತ್ತೆ, ಇಲ್ಲ ತೊಂದರೆ ಇದೆ ಡಾಕ್ಟರ್ ಹತ್ರ ಹೋಗಿ ಕೇಳ್ಬೇಕು, ಇಲ್ಲ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ತದೆ ನಾವು ಈ ತರ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಹತ್ರ ಬಂದು ಸಲಹೆ ಕೇಳ್ಬೇಕು. ಡಾಕ್ಟರ್ ಪರಿಚಯ ಇದಾರೆ ಅಂತ ಹೋಗ್ಬಿಟ್ಟು ಯಾರೋ ಒಬ್ಬ ರೆಕಮೆಂಡರ್ ಅಂತ ಹೋದ್ರಿ ಈ ತರ ಆಗುತ್ತೆ. ಓಕೆ, ಸೊ ಇದಕ್ಕೆ ಏನ್ ಕ್ರಮ ಅಂದ್ರೆ ಜಾಗೃತಿನೇ ಮೇನ್, ಜನ ಜಾಗೃತರಾಗ್ಬೇಕು, ಆರೋಗ್ಯದ ಬಗ್ಗೆ ತಿಳ್ಕೊಂಡಿರೋರು ಬರೀ ಡಾಕ್ಟರ್ಗೇ ಡಿಪೆಂಡ್ ಆಗ್ಬಾರ್ದು ಸರ್, ಆರೋಗ್ಯ ತಿಳುವಳಿಕೆ ಇರೋರ ಬಗ್ಗೆ ಒಂದು ಕಾರ್ಯಕ್ರಮಗಳು ಮಾಡಿ. ಇವಾಗ ನೀವು ಮೀಡಿಯಾ ಬಂದಿದ್ದೀರ, ನಾನೇನು ದೊಡ್ಡ ಪ್ರವೀಣ ಅಲ್ಲ ಈ ವಿಚಾರದಲ್ಲಿ, ಆದರೆ ಒಂದು ಪಕ್ಷದ ವೇದಿಕೆಯಲ್ಲಿ ಒಂದು ಜಾಗೃತಿ ಮಾಡಬೇಕು ಅಂತ ನಿಮ್ಮ ಹತ್ರ ನಾನು ಸಂದರ್ಶನ ಕೊಡ್ತಾ ಇದ್ದೀನಿ. ಇಷ್ಟೇಳಿ ನನ್ನ ಮಾತು ಮುಗಿಸ್ತೀನಿ. ಸರಿ ಸರ್, ಸಿಗೋಣ, ಬೇರೆ ವಿಷಯಗಳು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.